ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ನಾಯಕ ನಟ ಚಿಕ್ಕಣ್ಣ ಮುಗಿಬಿದ್ದ ಅಭಿಮಾನಿ ಬಳಗ ಈಗ ವಾರ್ತೆಗಳ ವಿವರ ಐತಿಹಾಸಿಕ ಹಾಗೂ ವಿಶ್ವ ಪ್ರಸಿದ್ಧ ಹಂಪಿಯಲ್ಲಿ ದಿನಾಂಕ 2 ರಿಂದ 3 ದಿನಗಳ ಕಾಲ ಹಂಪಿ ಉತ್ಸವ ಕೈಗೊಳ್ಳಲಾಗಿತ್ತು ಹೀಗೆ 2ನೇ ದಿನದ ಉತ್ಸವಕ್ಕೆ ಕನ್ನಡ ಚಲನಚಿತ್ರದ ನಾಯಕ ನಟ ದರ್ಶನ್ ರವರು ಆಗಮಿಸಲಾಗಿ ಇವರನ್ನ ನೋಡಿ ಕಣ್ತುಂಬಿಸಿಕೊಳ್ಳಲು ಸಹಸ್ರಾರು ಅಭಿಮಾನಿಗಳು ಹಂಪಿಗೆ ಸಾಗಿ ಬಂದಿದ್ದರು ಹೀಗೆ ಗಾಯತ್ರಿ ಪೀಠದ ಬಳಿ ನಿರ್ಮಿಸಿದ ಮುಖ್ಯ ವೇದಿಕೆಯಲ್ಲಿ 2ನೇ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು ಈ ಭಾಗವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನಾಯಕ ನಟ ದರ್ಶನ್ ಹಾಗೂ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ 2ನೇ ದಿನದ ಉತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ರವರು ಮಾತನಾಡಿ ಈ ವರ್ಷ ಬರಗಾಲವಿದ್ದರೂ ಮುಖ್ಯಮಂತ್ರಿಗಳ ಮುತುವರ್ಜಿಯಿಂದಾಗಿ ಹಂಪ ಉತ್ಸವ ನಡೆಸಲಾಗುತ್ತಿದೆ ಎನ್ನುತ್ತಾ दर्शन ನಟಿಸಿದ ಕಾಟೇರ ಸಿನಿಮಾ ನೋಡುವಂತೆ ಅಭಿಮಾನಿಗಳಲ್ಲಿ ಕರೆ ನೀಡಿದರು ಇವತ್ತು ದೀಪಾಸ್ ಬಂದಿದ್ದು ಸೋನೆ ಬೆಸುವಾಗ ಅಂತೀವಿ ನಾವು ಈಗ ವಿಜಯನಗರ ಜಿಲ್ಲೆಗೇನೆ ಒಂದರ ಕಳೆ ಬಂದಂಗೆ ದೀಪಾಸ್ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳೋಕೆ ಹೋಗಲ್ಲ ತಮಗೆಲ್ಲ ಗೊತ್ತೇ ಇರೋದು ಅವರ ಫ್ರೆಂಡ್ಶಿಪ್ ಅಂದ್ರೆ ಒಂದರ ಪ್ರಾಣ ಕೊಡಕ್ಕೆ ಸಿದ್ಧ ನಾನು ಒಂದು ತಿಂಗಳ ಹಿಂದೆ ಸರ್ ಹಂಪಿ ಉತ್ಸವ ಇದೆ ನಾವು ದಯ ಮಾಡಿ ಬರಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ इला जमीर सर नन यहाँ नान बर्ती नानू नान तारीख अंत निग्नि डेट नान बर्ती नान इला सर नान हेलिकाप्टर हेलिकाप्टर व्यवस्थे मातीदे इला ननू हंपी उत्सव नोड़क अवकाश साने नवंत दुडली हेलिकाप्टर में बर्ती दिन मुंचे बंदी नाड़े वर्गू और नम जो इतार अरे और निम्ल विजयनगर जनते परवा नान जिला उस्तुारी मंत्री आगे और अभिनंदन धन्यवाद सलस बयसता ता बास अस्ेल तष्टपड़ता मे बंदी काट्यार एन पिचर नोड़ी कई ये जन नोड़ी इला भाला जन कई ये नोड़ यार नोड़ दयम कानू आ सिमान नोड़ता भाला जन बंद रईत्रु भाला जन पिचर यार नोड़े और नंत बंदी इला सर नहीं आ पिचर नोड़े भाला चेना नंमले नान मंत्री आगेबिटी थेटरल होगी पिचर नोड़ी आर गंटे पिचर यहाँ टाइम होता नं गल निके अस्टू अद्भुत आक्टिंग ना यारू निरीक्षे दयमी आ सिम यार नोड़ा और हम नोड़ नान कई जोर्स मन केकोती नोड़ती ना नोड़ती विजयनगर ಕೊಪ್ಪಳ ಬಳ್ಳಾರಿ ನಾಳೆ ಇಲ್ಲ ನಾಳೆ ಒಂದಿನ ಹಂಪಿ ಉತ್ಸವ ಇದೆ ನಾಳೆಯಿಂದ ಸೋಮವಾರದಿಂದ ಒಂದ ವಾರ ಎಲ್ಲಾ ಥಿಯೇಟರ್ಗಳು ಹೌಸ್ಫುಲ್ ಆಗಿರಬೇಕು ಏನು ಮಾಡ್ತಿರೋ ಇಲ್ಲೋ ಮಾಡ್ತಿರೋ ಇಲ್ಲೋ ಅದರ ಜೊತೆಲಿ ನಮಗೆ ಏನು ಸಂತೋಷ ತಂದಿದೆ ಅಂದ್ರೆ ನನಗೆ ಗೊತ್ತಿಲ್ಲ ನೆನ್ನೆ ಗೊತ್ತಾಯ್ತು ನನಗೆ ಈಗ ಪಿಕ್ಚರ್ ಕತೆ ಬರ್ದಿರೋದು ನಮ್ಮ ಸರಿ ಕಂಪನಿ ಕಂಪನಿಯಲ್ಲಿ ಜಗದೀಶ್ ಅಂತ ಹೇಳಿಬಿಟ್ಟು ಬಾಳ ಬಡತನದಿಂದ ಜಡೇಶ್ ಅಂತ ಸಾರಿ ಜಡೇಶ್ ಅಂತ ಅವನಿ ಸಿನಿಮಾ ಬರ್ದಿರೋದು ನನ್ನ ತಾಲ್ಲೂಕು ಅವನು ಬಾಳ ಬರ್ತನದಿಂದ ಬಂದಿರೋದು ಈ ಪಿಕ್ಚರ್ ಕತೆ ಬರ್ದಾದ ಮೇಲೆ ಅವರ ತಂದೆ ಅವರಿಗೆ ಒಂದು ಆಸೆ ಇತ್ತಂತೆ ಆ ದೇವಸ್ಥಾನ ಊರಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಂತ ಈ ಪಿಕ್ಚರ್ ರಿಲೀಸ್ ಆಗಿ ಯಶಸ್ವಿ ಆದ ಮೇಲೆ ಆ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮೊನ್ನೆ ಎಲ್ಲರಿಗೂ ಊಟ ಹಾಕಿದಾರೆ ಅಂದ್ರೆ ಅಂದ್ರೆ ಅಲ್ಲೇ ಇದು ಈ ಕತೆ ಬರ್ದಿರೋದು ನಮ್ಮ ಜಿಲ್ಲೆವನ ಅಂತ ಆಗ್ಬಿಟ್ಟು ನಮಗೆಲ್ಲ ಹೆಮ್ಮೆ ಆಗ್ತದೆ ಬಳಿಕ ದರ್ಶನ್ ರವರು ಮಾತನಾಡಿ ಅನೇಕ ಮಹಾನ್ ಹೋರಾಟಗಾರರು ರಾಜರು ಹಾಗೂ ಅರಸರಿಂದ ಸಾಮ್ರಾಜ್ಯವನ್ನ ಕಟ್ಟಿ ಆಳ್ವಿಕೆ ನಡೆಸಿ ಪಳವಳಿಕೆಯನ್ನ ಬಿಟ್ಟು ಹೋಗಿದ್ದಾರೆ
ಮುಂದಿನ ಪೀಳಿಗೆಗೆ ಇವುಗಳ ರಕ್ಷಣೆಯ ಅಗತ್ಯವಿದೆ. ಕೃಷ್ಣದೇವರಾಯ, ಸಂಗೊಳ್ಳಿ ರಾಯಣ್ಣ ಹಾಗೂ ಮದಕರಿ ನಾಯಕರನ್ನ ನಾವೆಂದು ಮರೆಯಬಾರದೆಂದು ತಿಳಿಸಿದರು. ತಂದೆ ತಾಯಿ ಸಮರ ಅಂತ ಎಲ್ಲ ಗುರುಗಳಿಗೆ, ಅಣ್ಣ ತಂಗಿರಿಗೆ, ಅಕ್ಕ ತಂಗಿರಿಗೆ, ಹಾಗೇನೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ, ವೇದಿಕೆ ಮೇಲಿರೋ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಮಸ್ಕಾರ. ಮೊದಲನೇದಾಗಿ ಹಂಪಿ ಉತ್ಸವ, ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ. ಏನಕ್ಕೆ ಅಂದರೆ 2018ರಲ್ಲಿ ಬಂದಿದ್ದೀನಿ ಇಲ್ಲಿಗೆ, ಹೌದೋ ಅಲ್ಲೋ, ಈಗ 24ಕ್ಕೆ ಬಂದಿದ್ದೀನಿ, 5 ವರ್ಷ ಆದಮೇಲೆ. ಆದ್ರೂ ಖುಷಿ ಆಗುತ್ತೆ, ಯಾಕಂದ್ರೆ ಅವತ್ ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈ ರೀತಿ ಅಂತಂದ್ರೆ ಕೃಷ್ಣದೇವರಾಯರು ಆಳ್ದಂತ ನಾಡಿದೆ, ಅವ್ರು ಕಟ್ಟಂತ ಸಾಮ್ರಾಜ್ಯ ಇದು. ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಚೆನ್ನಾಗಿ ಗೊತ್ತು. ಆದ್ರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ, ಯಾಕಂದ್ರೆ ನಾನೊಂದು 3 ಹೆಸರು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ತರ, ಅವರೆಲ್ಲ ಈ ನಾಡಿಗೋಸ್ಕರ ದುಡ್ದಂಥವ್ರು, ಶ್ರಮಿಸಂತವ್ರು, ಮಡ್ದಂಥವ್ರು. ಅದು ಕೃಷ್ಣದೇವರಾಯರಾಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಅವರಾಗಿರ್ಬೋದು, ಇಲ್ಲ ಅಂತಂದ್ರೆ ಮದಕರಿ ನಾಯಕನೂ ಆಗಿರ್ಬೋದು. ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ, ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯನಿದ್ದವರು, ಇದನ್ನ ಕಡ್ದವರು, ಬೆಳೆಸ್ದವರು. ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದು ರೂಪದಲ್ಲಿ ಎಲ್ಲೋ ನಮ್ಮ ಕಡೆನೇನಿರ್ತಾರೆ, ನಮ್ಗಳ ಜೊತೆನೇ ಇರುತ್ತೆ ಅದು. ಯಾಕಂದ್ರೆ ಅವತ್ತೆಲ್ಲ ನಾವು ಮಾಡಿದ್ವಪ್ಪ ಎಲ್ಲ ಹೆಂಗಿದಾರೆ ಚೆನ್ನಾಗಿದ್ರೆ ಅಂತ. ಅದೇ ತರ ಇವತ್ ನೀವುಗಳು ಇಷ್ಟು ಜನ ಸೇರಿದೀರ, ಅದು ಕೂಡ ಅದರಿಂದಾನೆ, ಆ ಒಂದು ಪ್ರೀತಿಯಿಂದಾನೆ. ಯಾಕಂದ್ರೆ ಪ್ರತಿಯೊಂದು ಊರಲ್ಲೂ ಕೂಡ, ಈಗ ಹಂಪಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಖಂಡಿತ ಒಂದಲ್ಲ ಒಂದು ಈ ತರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ. ಈಗ ಮೈಸೂರು ದಸರಾ ತಗೊಳ್ಳ್ರಿ, ಈಗ ಹಂಪಿ ಉತ್ಸವ ತಗೊಳ್ಳಿ, ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗಕ್ಕೆ ತಗೊಳ್ಳಿ, ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ. ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯನಾಳದಂತ ಮೇಲೇನೇ ಇರುತ್ತೆ, ಆ ಸುತ್ತೂನೇ ಇರುತ್ತೆ. 2024ನೇ ಸಾಲಿನ ಹಂಪಿ ಉತ್ಸವದಲ್ಲಿ ಇದೇ ಪ್ರಥಮ ಬಾರಿಗೆ ರಾಸುಗಳ ಪ್ರದರ್ಶನ ಕೈಗೊಳ್ಳಲಾಗಿತ್ತು. ರೈತರು ಹಾಗೂ ಕುರಿ ಸಾಗಾಣಿಕೆದಾರರನ್ನ ಪ್ರೋತ್ಸಾಹಿಸುವ ಹಿನ್ನೆಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಪ್ರದರ್ಶನ ಕೈಗೊಳ್ಳಲಾಗಿ ದಿನಾಂಕ 3ರಂದು ಹಂಪಿ ಪ್ರದೇಶದಲ್ಲಿ ಟಗರುಗಳ ಪ್ರದರ್ಶನ ನಡೆಸಲಾಯಿತು. ಇದೇ ಮೊದಲ ಬಾರಿ ಉತ್ಸವದಲ್ಲಿ ಆಯೋಜಿಸಿದ್ದ ಟಗರುಗಳ ಪ್ರದರ್ಶನದಲ್ಲಿ ಹರಪನಹಳ್ಳಿ, ಕೂಡ್ಲಿಗಿ, ಕೊಟ್ಟೂರು, ಹೊಸಪೇಟೆ, ಹಡಗಲಿ ಸೇರಿದಂತೆ ಹೊರ ಜಿಲ್ಲೆಯಿಂದ ಬಂದಿದ್ದ 64 ಟಗರುಗಳು ಗಮನ ಸೆಳೆದವು. ವಿದೇಶಿ ಪ್ರಜೆಗಳು ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ರು. ಮೈಲಾರಿ, ಜೈ ಭಜರಂಗಿ, ಕಾಟೇರ, ಪಡ್ಡಿಹುಲಿ, ರಾಯಣ್ಣ, ವೀರ, ಎಂಎನ್ಟಿ ಹುಲಿ, ಉಗ್ರಂ, ವಿಜಯನಗರ ಪೈಟರ್ ಸೇರಿದಂತೆ ವಿಭಿನ್ನ ಹೆಸರುಗಳನ್ನ ಟಗರುಗಳಿಗೆ ಇಡಲಾಗಿತ್ತು. ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮದ ಪಾಪಣ್ಣ ಅವರ ಉಗ್ರಂ ಹೆಸರಿನ 99 ಕೆಜಿಯ 5 ವರ್ಷದ ಟಗರು ನೆರೆದವರನ್ನು ಆಕರ್ಷಿಸಿತು. ಬಳ್ಳಾರಿ, ಡೆಕ್ಕನಿ, ರಾಂಬುಲೇಟ್ ಕ್ರಾಸ್, ಎಳಗ, ಕೆಂಗುರಿ ಎಂಬ 5 ಜಾತಿಯ 64 ಟಗರುಗಳು ಪ್ರದರ್ಶನದಲ್ಲಿದ್ದವು. ಕದ್ದರಾಪುರದ ಪ್ರೇಮ ಅವರ ವಿಷ್ಣು ಹೆಸರಿನ ಟಗರಿಗೆ ಪ್ರಥಮ ಬಹುಮಾನ 10,000 ರೂಪಾಯಿ, ಕೊಂಡನಾಯಕನಹಳ್ಳಿಯ ಮಾರುತಿ ಅವರ ವಿಜಯನಗರ ವೈಟ್ ಪೈಟರ್ ಹೆಸರಿನ ಟಗರಿಗೆ ದ್ವಿತೀಯ ಬಹುಮಾನ 7,500 ರೂಪಾಯಿ, ಹಳೆ ಮಲಪನಗುಡಿಯ ಮೋಹನ್ ಅವರ ಗುಡ್ಡದ ಮಲ್ಲಯ್ಯ ಟಗರಿಗೆ ತೃತೀಯ ಬಹುಮಾನ 5,000 ರೂಪಾಯಿ ದೊರೆಯಿತು. ಕೆಲವೊಂದ್ಸರಿ ಓಡ್ತಿರ್ತವೆ, ಕೆಲವೊಂದ್ಸರಿ ಕಿವಿಯಕ್ಕೆ ಬರ್ತಿರ್ತವೆ, ಎಲ್ಲವನ್ನೂ ನೋಡ್ತಾರೆ. ಯಾರು ಗಾಬರಿ ಆಗ್ಬೇಡಿ, ಅವಕ್ಕೆ ಸುಮ್ಮನೆ ಹಿಂಗ್ ಕಡ್ಡಿ ತಗೊಂಡು ಹಿಂಗ್ ಚುಚ್ಚೋದು ಅಂತೆಲ್ಲ ಮಾಡ್ಬೇಡ್ರಿ. ನೀವೆಷ್ಟು ನೀವು ಕುದುಕೋಬೇಕು, ನೋಡ್ತಿರ್ಬೇಕು. ಎಲ್ಲ ಕಾರ್ಯಕ್ರಮಗಳನ್ನ ಪ್ರೋತ್ಸಾಹ ಮಾಡಿ ವರದಿ ಮಾಡಲಿಕ್ಕೆ ದೃಶ್ಯ ಮಾಧ್ಯಮದವರು ಕೊರಳಲ್ಲಿ ಗೆಜ್ಜೆ ಕಟ್ಟರೆ, ಗೊಂಡೆವು ಕಟ್ಟರೆ, ಗೊಂಡೆವು ಕಟ್ಟರೆ ಟಗರು ಕೊಂಬಿಗೆ. ಈಗ ತಮ್ಮದೇ ಆದ ಸೊಸೈಟಿ ಮಾಡ್ಕೊಂಡ್ರೆ, ಸೊಸೈಟಿಯಿಂದ ಬಂದಿದ್ದಾರೆ, 3ನೇ ಸಂಖ್ಯೆ ಸುತ್ತಾಗ್ತಿದೆ. ಒಂದು ಚಪ್ಪಾಳೆ ಹೊಡೀರಿ ಎಲ್ರಿಗೂ. 4 ಬಂಧುಗಳೇ, ನಮ್ಮ ದಿನನಿತ್ಯದ
ಅಲ್ಲಡಿ ಅಲ್ಲಡಿ ಅವನ್ ಕಾಲಿಗೆ ಕಟ್ಟಿರೋ ಆ ಹೊಟ್ಟೆ ಕಟ್ಟಿರೋ ಗೆಜ್ಜೆ ಗೆಜ್ಜೆ ಹಾಕಿದ್ದಾನೆ ನೋಡ್ರಿ ಇವರು ಹಂಗೆ ಮೇಲೆ ಹಣೆಗೆ ಗೆಜ್ಜೆ ಕಟ್ಟಿದ್ದಾರೆ ಕೋಡಿಗೆ ಗಂಡೆ ಕಟ್ಟಿದ್ದಾರೆ ಅದರ ಹೊಟ್ಟೆಗೆ ರಾಷ್ಟ್ರ ಅವ್ರ ಉತ್ಸಾಹ ಬಂದಿದ್ದಾರೆ ನಮ್ಮ ಮಕ್ಕಳು ನಾಯಿ ಹಿಡ್ಕೊಂಡ್ ಬರ್ತಾವ ಯಜಮಾನ್ ಕರೆಕ್ಟ್ ಆಗಿ ಹಿಡ್ಕೊಂಡ್ ಬಂದ ಒಂದ್ ಜೋರಾದ ಚಪ್ಪಾಳೆ ಬಿಡಿರಿ ಯಜಮಾನ್ರೆ ನಿಮ್ಮ ಹೆಸರೇನ್ರಿ ಒಂದ್ ಚಪ್ಪಾಳೆ ಎರಡು ಟಕ್ಕ ಹಾಕಿದ್ದಾರೆ ಗುರೇಪ್ಪ ಅವ್ರ ಹೆಸರು ಗುರುಬಸವೇಶ್ವರ ದೇವಸ್ಥಾನದ ಹತ್ತಿರದ ಊರಿಂದ ಇಲ್ಲೊಂದು ತೊಂಬತ್ತೊಂಬತ್ತು ಕೆಜಿ ತೂಕೋ ಟಗರು ಬಂದಿದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ತದಲ್ಲ ಅದೇ ರಾಮ್ಪುರದಿಂದ ದಯಮಾಡಿ ಹಿಂದೆ ಸರಿರಿ ಎಲ್ಲರೂ ಇಲ್ಲಿ ಪ್ರೇಕ್ಷಕರೆಲ್ಲರೂ ನಿಮ್ಮ ಚಪ್ಪಾಳೆ ಮುಖಾಂತರ ಏ ಕಮಲಾಪುರ ಹುಡುಗರು ಭಾರಿ ಜಾಣ ಇರ್ತೀರಿ ಕಣೆ ನೀವು ಆ ಕುರಿಗೆ ಸ್ಪರ್ಧೆಗೋಸ್ಕರ ಒಂದು ಜೋರಾದ ಚಪ್ಪಾಳೆ ಅಲ್ಲ ನೋಡು ಪ್ರೈಜ್ ಯಾವ ರೀತಿಯಲ್ಲಿ ಕೊಡ್ತಾರಂದ್ರೆ ಜಾತಿವಾರು ಅದು ಆ ಜಾತಿಯ ಗುಣ ಕಣ್ಣಲ್ಲಿ ತೇಜಸ್ ಇದೆಯಲ್ಲ ಅಂತ ನೋಡ್ತಾರೆ ಆಮೇಲೆ ಹೆಂಗ್ ನಡೀತದೆ ಅಂತಂದ್ರೆ ನೋಡ್ತಾರೆ ಮೂಗಿನಲ್ಲಿ ಹೆಂಗೆ ಸ್ವಚ್ಛತೆ ಇದೆ ಅಂತ ನೋಡ್ತಾರೆ ಪ್ರೈಜ್ ಇರ್ತದೆ ಅಂತಂದ್ರೆ ಅವರು ನಿರ್ಧಾರ ಮಾಡಿರ್ತಾರೆ ನಾವು ನಿರ್ಧಾರ ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಮತ್ತೊಂದು ಟಗರು ಬರ್ತಾ ಇದೆ ಹೂ ನಡಗಲಿದೆ ಬಂದ್ರೆ ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡಿ ನೋಡಿ ಅವ್ರ ಮೇಲೆ ಆನೇಕಲ್ ತಾಂಡದ ಹುಲಿ ಅಂತ ಹೊಡಿದ ಆನೇಕಲ್ ತಾಂಡದ ಹುಲಿ ವಿಜಯನಗರ ಸಾಮ್ರಾಜ್ಯದ ಮೂಲ ಕ್ರೀಡೆಯಲ್ಲಿ ಮಲ್ಲಯುದ್ಧವು ಒಂದಾಗಿದೆ ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದ ಹಂಪಿ ಉತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿ ನಡೆಸಿ ಹಂಪಿ ಕೇಸರಿ ಪ್ರಶಸ್ತಿ ನೀಡುವ ಮೂಲಕ ಕುಸ್ತಿಪಟುಗಳನ್ನ ಪ್ರೋತ್ಸಾಹಿಸಿಕೊಂಡು ಬರಲಾಗುತ್ತಿದೆ ಹೀಗೆ ಹೊಸ ಮಲಪನಗುಡಿಯಲ್ಲಿ ದಿನಾಂಕ 3ರಂದು ಶಾಸಕ ಹೆಚ್ಆರ್ ಗವಿಯಪ್ಪನವರು ಪೂಜೆ ಸಲ್ಲಿಸಿ ರಿಬ್ಬನ್ ಕತ್ತರಿಸುವ ಮೂಲಕ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ಚಾಲನೆ ನೀಡಿದರು ಅದೇ ರೀತಿ ಪ್ರಥಮ ಸ್ಥಾನಕ್ಕೆ 25,000 ಮಹಿಳಾ ಕುಸ್ತಿ ಪ್ರಥಮ ಸ್ಥಾನಕ್ಕೆ 15,000 ರೂಪಾಯಿ ಹಾಗೂ ಉಳಿದವರಿಗೆ ತಲಾ 5,000 ರೂಪಾಯಿ ನಗದು ಬಹುಮಾನವನ್ನ ವೈಯಕ್ತಿಕವಾಗಿ ನೀಡಲಾಗುವುದೆಂದು ಶಾಸಕ ಹೆಚ್ಆರ್ ಗವಿಯಪ್ಪನವರು ಈ ವೇಳೆ ಘೋಷಿಸಿದ ಬಳಿಕ ಕುಸ್ತಿ ಪಂದ್ಯಾವಳಿಯನ್ನ ನಡೆಸಲಾಯಿತು ಒಬ್ಬ ಜಗದ್ರಿಟ್ಟು ಕುಸ್ತಿಪಟ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಬೇಕಾದಂತ ಒಂದು ಅಂಶ ನಮ್ಮ ಸ್ಥಳೀಯರಾಗಿರುವಂತ ಹನುಮಂತ ಜೋರಾದ ಚಪ್ಪಾಳೆ ಎಂದರೆ ಈ ಹಿಂದೆ ನಮ್ಮ ಹಂಪಿ ಉತ್ಸವದಲ್ಲಿ ಸತತವಾಗಿ ಆಡಿ ಜಯ ಗಳಿಸಿರುವಂತ ಒಬ್ಬ ಅತ್ಯುತ್ತಮವಾದಂತಹ ಕುಸ್ತಿಪಟು ಹಂಪಿ ಕೇಸರಿಯನ್ನ ಪ್ರಶಸ್ತಿಯನ್ನು ಈಗಾಗಲೇ ಪಡೆದಿರ್ತಾರೆ ಮತ್ತೊಂದವರಿಗೆ ನಮ್ಮ ಶಾಸಕರ ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡುವುದು ಎಲ್ಲ ಪತ್ರಕರ್ತರ ಒಂದು ಸಮಕ್ಷಮದಲ್ಲಿ ನಮ್ಮ ಶಾಸಕರ ಒಂದು ನೇತೃತ್ವದ ಆಸ್ಥಾನ ಅದು ಎಲ್ಲಾ ವಿಧದಲ್ಲಿ ಸಹ ನಾವು ಕಟ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ಎಲ್ಲಾ ಕ್ರೀಡಾಪಟುಗಳಿಗೆ ಆ ರೀತಿ ಏನಾದ್ರೂ ಕೊಟ್ರೆ ನಿಜವಾಗ್ಲೂ ಕೂಡ ತಮ್ಮ ಹೆಸರು ಅಜರಾಮರದ ವಿರುದ್ಧ ಅಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ಒಂದು ಎಲ್ಲ ಅದ್ಭುತವಾದಂತ ಕ್ರೀಡೆಗೆ ಕಾರಣೀಭೂತರಾಗಿರುವಂತಹ ಸನ್ಮಾನ್ಯ ಒಬ್ಬೊಬ್ಬರು ವಿದ್ಯಾರ್ಥಿಗೆ ಫಸ್ಟ್ ದೊಡ್ಡ ಇದಕ್ಕೆ 25,000 ರೂಪಾಯಿ ನಾನು ಕೊಡ್ತೇನೆ ಮತ್ತೆ ಮಹಿಳಾ ವಿದ್ಯಾರ್ಥಿಗಳಿಗೆ
ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ, ಮತ್ತೆ ಹುಡುಗರಿಗೆ ಐದು ಸಾವಿರ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿ ಇದು ಮಾಡ್ತೇನೆ. ಇದು ಕೇವಲ ನಮ್ಮ ಶಾಸಕರಿಗೆ ತಿಳಿದಿದೆ. ಹಂಪಿ ಉತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಜೋರಾದ ಚಪ್ಪಳೆಯನ್ನು ಹಾಕೋದ್ರ ಮುಖಾಂತರ ಆಸಕ್ತರು ಕ್ರೀಡಾಪಟುಗಳ ಈಗ ವಿನಾಯಕ್ ಸರ್ ಪಂದ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಂದರೆ ಒಂದು ಅಧ್ಯಕ್ಷತೆಯಲ್ಲಿ ತಡೆಯನ್ನ ತಡ್ತಾ ಇದ್ದಾರೆ. ಈ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಳೆಯೊಂದಿಗೆ ಈ ಕುಸ್ತಿಯ ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು, ಧನ್ಯವಾದಗಳು. ಇನ್ನು ಮಹಿಳೆಯರ ವಿಭಾಗ 58 ಕೆಜಿ ಮೇಲ್ಪಟ್ಟ ಸ್ಪರ್ಧೆಯಲ್ಲಿ ಗೆಲುವು ಪಡೆದ ಗದಗ ಭುವನೇಶ್ವರಿ ಕೋಳಿವಾಡ ಹಂಪೆ ಕಂಠೀರವ ಪ್ರಶಸ್ತಿ ಗಳಿಸಿದ್ರು. ಗದಗ ಜಾಹ್ನವಿ ದ್ವಿತೀಯ ಸ್ಥಾನ ಗಳಿಸಿದ್ರು. ಇನ್ನು 57 ಕೆಜಿ ಸೆಣಸಾಟದಲ್ಲಿ ಜಯ ಸಾಧಿಸಿದ ಗದಗ ಬಿಂಗಿ ತೇಜಸ್ವಿನಿ ಹಂಪೆ ಕೇಸರಿ ಪ್ರಶಸ್ತಿ, ರೇಣುಕಾ ಕಡಿವಾಳ ದ್ವಿತೀಯ ಸ್ಥಾನ ಪಡೆದರು. 54 ಕೆಜಿಯಲ್ಲಿ ಶಿವಮೊಗ್ಗದ ಕೆಎಸ್ ಭುವನೇಶ್ವರಿ ಹಂಪೆ ಕುಮಾರಿ ಪ್ರಶಸ್ತಿ ಗಿಟ್ಟಿಸಿಕೊಂಡರು. ಇನ್ನು 50 ಕೆಜಿಯಲ್ಲಿ ವೈಷ್ಣವಿ ಇಮ್ಮಡಿಯವರ್ ಹಂಪೆ ಕಿಶೋರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡರು. ಇನ್ನು ಶಿವಮೊಗ್ಗದ ನಿಶ್ಚಿತ ದ್ವಿತೀಯ ಸ್ಥಾನದಲ್ಲಿದ್ದರು. ಜಗ ಜಟ್ಟಿಗಳ ಕಾಲದ ಬಾಲಕಿಯರ ಪೂರ್ತಿ ಅತ್ಯಂತ ರೋಚಕವಾಗಿ ಸಾಕ್ತಾ ಇದೆ. ಜೋರಾದ ಚಪ್ಪಳಿ ಹಿನ್ನಡಿ ಇರ್ಗದ ಜಲಜಾಕ್ಷಿ ಶಿವಮೊಗ್ಗ ಗೊತ್ತಿರ್ಬೋದು, ಕಳೆದ 27 ವರ್ಷದಿಂದ ನಮ್ಮ ಹಂಪಿ ಉತ್ಸವ ನಡೀತಾ ಇದೆ. 27 ವರ್ಷದಿಂದನೂ ಒಂದೇ ಒಂದು ಕ್ರೀಡೆ ಕಂಟಿನ್ಯೂಸ್ ಪ್ರತಿ ವರ್ಷ ಹಂಪಿ ಉತ್ಸವ ನಡೆದಂತ ಕ್ರೀಡೆ ಅಂದ್ರೆ ಈ ಒಂದು ಕುಸ್ತಿ ಇವೆಂಟ್ ಅನ್ನೋದನ್ನ ನಾವೆಲ್ಲರೂ ನೆನಪಿಟ್ಕೋಬೇಕಾದಂತ ಸಮಯ. ಬಂಡಿನ ಬಿಚ್ಚಿ ಇರಿಸೋದು ಹಾಗೂ ಕಲ್ಲು ಗುಂಡನ್ನು ಎತ್ತಿ ಇಡಿಸುವಂತದ್ದು, ಈ ತರ ಕಾಮಗಾರಿಗಳ ಈ ತರ ಕ್ರೀಡೆಗಳನ್ನ ಏರ್ಪಡಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಒಂದು ಲೇಖ ಆಗುತ್ತೆ. ಅದಕ್ಕೆ ಇದನ್ನ ಚೆನ್ನಾಗಿ ಅರೇಂಜ್ ಮಾಡಿ ಅಂತ ಹೇಳಿ ಕಾರ್ಯಕ್ರಮ. ಮಹಿಳಾ ಕುಸ್ತಿಪಟುಗಳು ಹಾಗೂ 55 ಪುರುಷ ಕುಸ್ತಿಪಟುಗಳು ರಾಜ್ಯ ಮಟ್ಟದ ಪಂದ್ಯಗಳಿಗೆ ಬಂದಿರ್ತಾರೆ. ಅದೇ ತರ ಜಿಲ್ಲಾ ಮಟ್ಟದಲ್ಲಿ 32 ಆಗಿದ್ದು ಇದರ ಕಡೆಯಿಂದ ತಾವೆಲ್ಲರೂ ಆನಂದಿಸಬೇಕಂತ ಕೇಳ್ಕೊಳ್ತಾ ಮೂಲಕ ಪುರುಷರ ಕುಸ್ತಿಗಳು ಬಸವರಾಜ್ ಪಾಟೀಲ್ ದಾವಣಗೆರೆ, ಹನುಮಾನ್ ನರಮನಹಳ್ಳಿ, ಕೃಷ್ಣ ಹರಪನಹಳ್ಳಿ, ಆದಿತ್ಯ ಸಿದ್ದರೆ ಅಲ್ಲಿ ನಮ್ಮ ನಿರ್ಣಾಯಕರುಗಳು ತಯಾರಲ್ಲಿರಬೇಕು. ಗುಂಡು ಎತ್ತುವ ಚಾಲನೆಯನ್ನ ನೀಡಲಿದ್ದಾರೆ. ನೆಕ್ಸ್ಟ್ ಕೃಷ್ಣ ಕೆ ಅರ್ಪನಹಳ್ಳಿ, ಆದಿತ್ಯ ಧಾರವಾಡ. ಮುಂದೆ ಆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನವನ್ನ ಘೋಷಿಸಿದರೆ ಅದು ಆ ಕ್ರೀಡೆಗೆ ಮತ್ತು ಕ್ರೀಡಾಪಟುಗಳ ಉತ್ಸಾಹವನ್ನ ಹೆಚ್ಚಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಜೋರಾದ ಚಪ್ಪಾಳೆಯ ಅವಶ್ಯಕತೆ ಇದೆ. ನಮ್ಮ ಸಭಿಕರು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡಬೇಕು. ವಿಜಯನಗರದ ಈ ವೀರಭೂಮಿಯಲ್ಲಿ ಮತ ಗಜಗಳ ವಿಜಯನಗರದ ಒಬ್ಬ ಕ್ರೀಡಾಪಟುಗಳು ಮತ್ತು ದಾವಣಗೆರೆಯ ಒಬ್ಬ ಕ್ರೀಡಾಪಟು. ಪ್ರೇಕ್ಷಕರೇ ಅರ್ಪನಹಳ್ಳಿ ಆದಿತ್ಯ ಧಾರವಾಡ ಇಬ್ಬರು ಪೈಲ್ವಾನರು ರೆಡಿ ಆಗಿರ್ಬೇಕು.
ಪಂದ್ಯ ಮುಗಿದ ನಂತರ ಅವರದು ರೆಡಿ ಆಗಿರ್ತದೆ. ಈಗ ಮನ್ನೆ ಶಾಸಕರು ಗುಂಡು ಎತ್ತುವ ಸ್ಪರ್ಧೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಅಲ್ಲಿರ್ತಕ್ಕಂಥ ನಮ್ಮೆಲ್ಲ ನಿರ್ಣಾಯಕರು ತಯಾರಲ್ಲಿರಬೇಕು ಮತ್ತು ಕ್ರೀಡಾಪಟುಗಳು ಕೂಡ ಆದಿತ್ಯನು ಧಾರವಾಡ ಪದೇನು ಆದಿತ್ಯ ಕೈಯತ್ತು ಆದಿತ್ಯ ಧಾರವಾಡ ರಾಜ್ಯ ಮಟ್ಟದ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ಕಲಾವಿದನಾಗಿ ನಟಿಸುತ್ತಿದ್ದ ಚಿಕ್ಕಣ್ಣನ್ ಅವರು ಇದೇ ಮೊದಲ ಬಾರಿಗೆ ಉಪಾಧ್ಯಕ್ಷ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ರಾಜ್ಯದ 222 ಥಿಯೇಟರ್ಗಳಲ್ಲಿ ಸಿನಿಮಾ ಯಶಸ್ವಿ ಪ್ರದರ್ಶನ ನಡೆಯುತ್ತಿರುವುದರಿಂದ ರಾಜ್ಯ ಪ್ರವಾಸ ಕೈಗೊಂಡಿರುವ ನಾಯಕ ನಟ ಚಿಕ್ಕಣ್ಣನವರು ಹೊಸಪೇಟೆ ನಗರಕ್ಕೆ ಆಗಮಿಸಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಪುತ್ಥಳಿಗೆ ಹಾರ ಹಾಕಿ ನಮಿಸಿದ್ರು. ಅದೇ ರೀತಿ ಅಭಿಮಾನಿಗಳ ಆಶೀರ್ವಾದ ಇದೇ ರೀತಿ ಇದ್ದಲ್ಲಿ ಇನ್ನಷ್ಟು ಉತ್ತಮ ಚಿತ್ರಗಳಲ್ಲಿ ನಟಿಸಲು ಸಾಧ್ಯವಾಗಲಿದೆ ಎಂದು ಅಭಿಮಾನಿ ಬಳಗಕ್ಕೆ ಕರೆ ನೀಡಿದ್ರು. ಈ ವೇಳೆ ನೆರೆದ ಅಭಿಮಾನಿಗಳು ಚಿಕ್ಕಣ್ಣನವರೊಂದಿಗೆ ಸೆಲ್ಫಿ ತಗೊಂಡು ಸಂಭ್ರಮಿಸಿದ್ರು. ಮೂರು ದಿನಗಳ ಕಾಲ ನಡೆಯಲಿರುವ ಹಂಪಿ ಉತ್ಸವದಲ್ಲಿ ನಾಲ್ಕು ವೇದಿಕೆಗಳಲ್ಲಿ ರಾಜ್ಯ ಸೇರಿದಂತೆ ಹೊರ ರಾಜ್ಯದ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಹೀಗೆ ಎರಡನೇ ದಿನದಂದು ಗಾಯತ್ರಿ ಪೀಠದ ಬಳಿ ಬರುವ ಮುಖ್ಯ ವೇದಿಕೆಯಲ್ಲಿ ನಡೆಯುವ ಪ್ರಮುಖ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಹಸ್ರಾರು ಪ್ರೇಕ್ಷಕರು ಹಂಪಿಗೆ ಸಾಗಿ ಬಂದು ನೃತ್ಯ ಗೀತಗಾಯನ ವೀಕ್ಷಿಸಿ ಸಂತೋಷಪಟ್ಟರು.
ಈಗ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹಾಕಿದ್ದ ನಾಯಕ ನಟ ಚಿಕ್ಕಣ್ಣ ಮುಗಿಬಿದ್ದ ಅಭಿಮಾನಿ ಬಳಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.